मुंबई जो लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? रेसिस्ट ನೀ ನಮ್ಮ ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಕರ್ನಾಟಕ ಲುಗುಂಕೋ ಕನ್ನಡಿಗರು ಬೋಲ್ತೆ, ಏನು ಗುರು ಕನ್ನಡ ಗೊತ್ತಿಲ್ಲ ಅಂತೀರಾ, ಕನ್ನಡ ನೈಯಾತೆ ಅಂತೀರಾ? ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಹಿಂದಿಲ್ಲೇ ಆನ್ಸರ್ ಮಾಡಿಕೊಂಡು ಹೋಗ್ಲಿ ಪಾಪ ಅಂತ ಬಿಟ್ಟರೆ ನಂಬುಡಕ್ಕೆ ಬರ್ತಿರಲ್ಲ ಗುರು ನೀವು. ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ಒಂದು ವಿಡಿಯೋ ತುಂಬ ವೈರಲ್ ಆಗ್ತದೆ. ಯೂಟ್ಯೂಬ್ ಹಿಂದಿ ಸ್ಟ್ರೀಮರ್ಸು ಕನ್ನಡದ ಬಗ್ಗೆ ಕೇಳಿದಾಗ ಲೈಕ್ ರೇಸಿಸ್ಟ್ ಅಂತ ಹೇಳ್ತಾರೆ ಕನ್ನಡಿಗರ ಬಗ್ಗೆ. ಲೈಕ್ ನನಗೆ ಕೆಲವೊಂದು ವಿಚಾರಗಳಲ್ಲಿ ಲೈಕ್ ಬೋರ್ಡ್ಗಳು ಹೊಡೆದಾಕೋದು ನಮ್ಮ ಕರವೇ ಕಾರ್ಯಕರ್ತರಾಗಿರ್ಬೋದು ಕೆಲವೊಂದು ಸಲ ನೋಡಿದಾಗ ಬೇಜಾರು ಅನ್ನಿಸಿತ್ತು. ಬಟ್ ಈ ಥರ ಸಿಚುಯೇಷನ್ಗಳಾದಾಗ ಇವ್ರು ಮಾಡ್ತಿರೋದು ಕರೆಕ್ಟೇ, ಹೀಗೆ ಮಾಡಬೇಕು ಇವರಿಗೆಲ್ಲ, ಇಲ್ಲಾಂದರೆ ಬುದ್ಧಿ ಕಲಿಸೋದಕ್ಕಾಗಲ್ಲ. ಸಿ, ನಾವು ನಿಮಗೆ ಜಾಗ ಬಿಟ್ಕೊಡ್ತಿರೋದು ನಮ್ಮ ನೆಲದಲ್ಲಿ ಇರೋದಕ್ಕೆ. ಸೊ ನೀವು ಬಂದ್ಬಿಟ್ಟು ನಮ್ಮನ್ನೇ ರೇಸಿಸ್ಟ್ ಅಂತ ಹೇಳಿದಾಗ ನಾವೇಗೆ ಸುಮ್ಮನೆ ಇರಬೇಕು? ತುಂಬ ಸಲ ನಾರ್ತ್ ಇಂಡಿಯಾಗೆ ಬಂದಿದ್ದೀನಿ, ಬಟ್ ಅಲ್ಲಿ ಕೂಡ ನಾವು ಹಿಂದಿಯಲ್ಲೇ ಮಾತಾಡ್ತೀವಿ. ನಮ್ಮ ನೆಲದಲ್ಲಿದ್ದಾಗ ನಮ್ಮ ಭಾಷೆ ನಮ್ಗೆ ಇಂಪಾರ್ಟೆಂಟು, ಬಟ್ ಹೊರಗಡೆ ಬಂದಾಗ ಅಲ್ಲಿನ ಭಾಷೆ ಮಾತಾಡಿ ನಾವು ನಮಗೇನು ಬೇಕೋ ಅವಸರಗಳನ್ನ ನಾವು ತೀರಿಸ್ಕೊಬೇಕು. ಹಂಗಂತ ನಾವು ಇಷ್ಟ ಬಂದಂಗೆ ಮಾತಾಡ್ಕೊಳೋದು ಆ ಲ್ಯಾಂಗ್ವೇಜ್ ಬಗ್ಗೆ ಈ ಲ್ಯಾಂಗ್ವೇಜ್ ಬಗ್ಗೆ ಬ್ಯಾರಿಯರ್ ಅಂತಲ್ಲ. ನೀವು ಒಳ್ಳೇದು ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ ಯಾಕೆ ಮಾತಾಡ್ತೀರಾ ಅಂತ ನಾನು ಕೇಳೋದಿಷ್ಟೇ. ಸೊ ಒಂದು ರೂಮಲ್ಲಿ ಕುತ್ಕೊಂಡು ಒಂದು ಮೈಕ್ ಇದೆ, ಒಂದು ಸಿಸ್ಟಮ್ ಇದೆ, ಇಷ್ಟ ಬಂದಂಗೆ ಮಾತಾಡ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತ ಅಂದ್ಕೊಂಡಿದ್ದೀರಾ. ಆಲ್ರೆಡಿ ನೆನ್ನೆ ಸಾರಿ ಕೇಳೋ ವಿಡಿಯೋ ಹಾಕಿದ್ದೇನೆ, ಅದರಲ್ಲೂ ದೌಲತ್ ನನಗೆ ಕಾಣಿಸ್ತಾ ಇತ್ತು. ಬಟ್ ಈ ಥರ ಕೆಲವೊಂದು ವಿಚಾರಗಳು ತುಂಬ ಬೇಜಾರು ಅನಿಸುತ್ತೆ ನಾವು ನೋಡ್ತಾ ಇದ್ದಾಗ. ನಾವು ಕನ್ನಡಿಗರು ತುಂಬ ತಾಳ್ಮೆಯಿಂದ ಇರ್ತೀವಿ, ತುಂಬ ಕರುಣೆ ತೋರಿಸ್ತೀವಿ, ಬಟ್ ನಾವು ಕರುಣೆ ತೋರಿಸ್ತಿದ್ದೀವಿ ಅಂತ ನಮ್ಮ ಕೈಯಲ್ಲಿ ಕೈಲಾಗ್ದವರು ಅಂತ ಅಂದ್ಕೋಬೇಡ್ರಿ. ಬಟ್ ಯಾಕೆ ಸುಮ್ಮನೆ ಕಿರಿಕ್ ಮಾಡ್ಕೊತೀರಾ, ಸುಮ್ಮನೆ ಏನಂತಾರೆ ಇಷ್ಟ ಬಾಯಿಗೆ ಬಂದಂಗೆ ಮಾತಾಡ್ಕೊತೀರಾ? ನಿಮ್ಗೇನಾದ್ರು ನಾವು ತೊಂದರೆ ಕೊಟ್ಟಿದ್ದೀವ? ಸಿ, ನಮಗೂ ಸಾವಿರ ಕೆಲವು ವಿಚಾರಗಳಲ್ಲಿ ನಾವು ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಹಿಂದಿಗಳಲ್ಲೇ ನಾವು ಆನ್ಸರ್ ಮಾಡಬೇಕಾಗುತ್ತೆ, ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನೀವ್ಯಾಕೆ ನಮ್ಮನ್ನು ರೇಸಿಸ್ಟ್ ಅಂತ ಕರಿತೀರಾ? ಯಾವ ಥರ ನಾವು ನಿಮ್ಗೆ ಹಿಂಸೆ ಕೊಟ್ಟಿದ್ದೀವಿ ಅಂತ ನನಗೂ ಅರ್ಥ ಆಗ್ತಿಲ್ಲ. ಸೊ ಕನ್ನಡಿಗರು ದಯವಿಟ್ಟು ಲೈಕ್ ನಾವು ಹಿಂದಿ ಮಾತಾಡಲ್ಲ, ಹಿಂದಿ ಕೆಟ್ಟದು ಆ ಥರ ನಾವೇನು ಹೇಳ್ತಿಲ್ಲ, ಬಟ್ ನಮಗೆ ನಮ್ಮ ಭಾಷೆ ಮೇಲಿರೋ ಅಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ಏನಾದರೂ ಧಕ್ಕೆ ಆಗೋ ರೀತಿ ಏನಾದರೂ ಮಾತಾಡಿದ್ರೆ ಅದು ಪರಿಣಾಮಗಳು ಬೇರೆ ಥರ ಇರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇದೇ ಥರ ಯಾವುದು ಸಿಚುಯೇಷನ್ಗಳು ಆಗದೇ ಇರಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.